ಇದು ಕತೆನೆ ಕಾಲ್ಪನಿಕ, ಅದೇ ಹೇಳಿದ್ನಲ್ಲ ಅವ್ರಿಗೆ ಒಂದಷ್ಟು ಇನ್ಸಿಡೆಂಟ್ಗಳು ಇನ್ಸ್ಪೈರ್ ಆಗಿರ್ಬೋದು, ಬಟ್ ಡೈರೆಕ್ಟ್ ಆಗಿ ಯಾವುದು ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ. ಅದೇ ಅಂದ್ರೆ ನಾವು ಬದ್ನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದೀವಲ್ಲ, ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿದ್ದು. ನಮ್ಮೂರಲ್ಲಿ ಅದೊಂದು ಕಾಲ್ಪನಿಕವಾದ ಜಾಗ ಅಂತ ಹೇಳಿದ್ರು ನಮ್ಮ ಸ್ಟೋರಿಯಲ್ಲಿ. ಸಾರಿ, ಹಾ, ಯುವಕರ ದಾರಿ ಅಂದ್ರೆ ಯಾರ ಅಂದ್ರೆ ಈಗ ಈಗ ಇದರಲ್ಲಿ ಒಂದಷ್ಟು ಬ್ಲಡ್ ಶೆಡ್ ಆಮೇಲೆ ವೈಲೆನ್ಸ್ ಕಾಣಿಸ್ಬೋದು. 100% ವೈಲೆನ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಯಾರನ್ನೂ ಇನ್ಸ್ಪೈರ್ ಮಾಡಲ್ಲ. ಅಂದ್ರೆ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೇದಂತ ಹೇಳಕ್ಕೆ ಹೊರಟೇ ಇಲ್ಲ ಈ ಸಿನಿಮಾದಲ್ಲಿ. ಈ ವೈಲೆನ್ಸ್ಗೆ ಒಂದು ರೀಸನ್ ಇದೆ, ಆಮೇಲೆ ಆ ವೈಲೆನ್ಸ್ಗೆ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿದೆ. ಬಟ್ ಈ ಸಿನಿಮಾದಲ್ಲಿ ಅದನ್ನು ತೋರಿಸುತ್ತೆ, ಏನಕ್ಕೆ ವೈಲೆನ್ಸ್ ಆಯ್ತು, ಏನಕ್ಕೆ ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರಿ, ಹಾ, ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದ್ರ ಇದು ಏನಕ್ಕೆ ಕೈಗೆ ತಗೊಂಡಿದ್ದಾರೆ. ಆಮೇಲೆ ಇದು ಸಿನಿಮಾ ಅಲ್ವಾ, ಈಗ 100% ನಿಜ ಜೀವನದಲ್ಲಿ ನಾವು ಈಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನೂ ಹೋಗಂಗಿಲ್ಲ. ಇಲ್ಲ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಂಗೂ ಇಲ್ಲ, ಇಲ್ಲ ಹೊಡಿಯಂಗೂ ಇಲ್ಲ. ಅದು ಒಬ್ಬೊಬ್ರು ಜೀವನ, ಅವ್ರ ಹಿಂಗಿಷ್ಟ ಅವ್ರು ಹಂಗೆ ಬಾಳ್ಬೇಕು. ಬಟ್ ಇದೊಂದು ಕತೆ, ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ. ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾಯ್ತು, ಹೀಗ್ ಇದ್ದಿದ್ರೆ ಹೇಗಾಗಿರ್ತಾಯ್ತು, ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ ಸುತ್ತ ಇಂಥ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೆ. ಸೊ ಇದನ್ನ ನಿಜವಾಗ್ಲೂ ಈ ತರ ಆಗ್ಲೇಬಾರ್ದು ನನ್ನ ಪ್ರಕಾರ. ಆ ಕರೆಕ್ಟ್, ಅಂದ್ರೆ ಅದೇ ಹೇಳಿದ್ನಲ್ಲ ಈಗ ಇದು ಏ ರೇಟೆಡ್ ಅಂತ ಸಿನಿಮಾ. ಈಗ ಒಮ್ಮೆಲ್ಲ ಇದೆ ಅಂದ್ರೆ ಇದು ಅಂದ್ರೆ ತುಂಬಾ ಕತೆಗಳಿದೆ ಒಂದು ಒಂದು ಸಿನಿಮಾ ಮಾಡೋಕ್ಕೆ, ತುಂಬಾ ವಿಷಯಗಳಿದೆ. ಈಗ ನಾವು ಕೂಡ ನಮ್ಮ ಪರ್ಸ್ನಲ್ ಲೈಫಲ್ಲಿ ಎಲ್ಲ ವಿಷಯ ಎಲ್ಲರ ಜೊತೆ ಹಂಚ್ಕೊಳಕ್ಕಲ್ಲ. ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ, ಒಂದಷ್ಟು ವಿಷಯ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೀವಿ, ಒಂದಷ್ಟು ಜನ ಒಂದು ವಿಷಯ ಬರೀ ಮಕ್ಕಳ ಜೊತೆ. ಸೊ ಈ ಸಿನಿಮಾ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ಗಳಿಗೆ. ಇಲ್ಲ ಬಟ್ ನನ್ಗೆ ಈಗ ಎಷ್ಟು ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೊಂದು ಫ್ಯಾಮಿಲಿ ಸಿನಿಮಾನು ಇಷ್ಟ, ಒಂದು ರಾಮ್ ಕಾಮ್ ಇಷ್ಟ. ನಂಗೆ ರಾಮ್ ಕಾಮ್ ಅಂದ್ರೆ ತುಂಬಾ ಇಷ್ಟ. ನಾನಂತೂ ಎಲ್ಲ ತರ ಸಿನಿಮಾ ಮಾಡ್ತೀನಿ, ಆಕ್ಷನ್ ಸಿನಿಮಾ ಬಂದ್ರೆ ಅದು ಮಾಡ್ತೀನಿ, ಬಟ್ ಜೊತೆಗೆ ಬೇರೆ ತರ ಸಿನಿಮಾಗಳಂತೂ ಮಾಡಿ ಮಾಡ್ತೇನೆ. ಸ್ಟೋರಿ ಹೇಳಿದ್ದಾರೆ, ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಮ್ಮ ಪೂರ್ಣ ಅವರು ಒಂದು ಒಳ್ಳೆ ಆರ್ ರೀ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಎಲ್ಲಿ ಎಲಿವೇಟ್ ಮಾಡಬೇಕು, ಎಲ್ಲಿ ಆ ಸೀನ್ನ ಹಾಗೆ ತೇಳಿಸ್ಬೇಕು, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಜೊತೆ. ನನಗಂತೂ ತುಂಬಾ ಇಷ್ಟ ಆಯ್ತು ಅವರ ಮ್ಯೂಸಿಕ್ಕು. ಈಗ ಅವ್ರು ಆಕ್ಚುಲಿ ನಮಗೆ ನನ್ನ ಗ್ರಾಮಣ ಸಿನಿಮಾದಲ್ಲಿ ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಈಗ ಪೆಪ್ಪೆಯಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರು ಈ ಕತೆನ ಅವ್ರ ಮ್ಯೂಸಿಕ್ಕಿಂದ ತುಂಬಾ ಚೆನ್ನಾಗಿ ಹೇಳಿದಾರಂತೆ ಹೇಳಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸು, ಮೇಕಪ್ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಿನಿಮಾಗೆ ಅಷ್ಟು ಶ್ರಮ ಹಾಕಿರ್ತಾರೆ. ಆಮೇಲೆ ತುಂಬಾ ದಿನದ ತುಂಬಾ ಜನರ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಆಗಿ ಆ ಜರ್ನಿ ನೀವು ಮುಗಿಸ್ದಾಗ ಇದು ಈ ತರ ಒಂದು ಸಪೋರ್ಟ್ ಸಿಕ್ಕಿದಾಗ, ಅಂದ್ರೆ ಸುದೀಪ್ ಅವರಿಂದ ಆಗಿರ್ಬೋದು, ವಿಜಯ್ ಸರ್ ಇಂದ ಆಗಿರ್ಬೋದು, ನಮ್ಮ ದೊಡಪ್ಪ ಇಂದ ಆಗಿರ್ಬೋದು, ತುಂಬಾ ಖುಷಿ ಆಗುತ್ತೆ. ಆಮೇಲೆ ಬರೀ ಸಪೋರ್ಟ್ ಅಲ್ಲ, ಅವರು ಈ ಟ್ರೇಲರ್ನ ನೋಡಿ ಅವ್ರು ಇಷ್ಟಪಟ್ಟು ಒಂದಷ್ಟು ಮಾತಾಡಿದ್ರು, ಅದರಿಂದ ಇನ್ನೂ ಅಷ್ಟು ಖುಷಿ ಆಗುತ್ತೆ. ಮತ್ತೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದು ಜೊತೆಗೆ ಇಂಟರ್ವ್ಯೂಗಳು ಮಾಡಿದ್ರು, ಅದಕ್ಕೆ ಇನ್ನೂ ಖುಷಿ ಆಗುತ್ತೆ. ಸೊ ಈ ತರ ಸಪೋರ್ಟ್ ತುಂಬಾ ಯಾವಾಗ್ಲೂ ಇದ್ದಾಗ ಒಂದಷ್ಟು ಮೋಟಿವೇಶನ್ ಆಗುತ್ತೆ ಇನ್ನೂ ಅಷ್ಟು ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ. ಆಮೇಲೆ ಇನ್ನೊಂದಷ್ಟು ಇಡೀ ತಂಡಕ್ಕೆ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.